ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಒನ್ ಝೀರೋ ತ್ರೀಯಿಂದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಟ್ ಯೂನಿಯನ್ ಲೆವೆಲ್ ಸಬ್ಜೆಕ್ಟ್ನ ಬ್ಲಾಕ್ ಟು ಯೂನಿಟ್ ಫೈವ್ ಇಂಡಿಯನ್ ಫೆಡರಲಿಸಮ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಇಲ್ಲಿ ಬರುವಂತಹ ಕಂಟೆಂಟ್ಸ್ ಅಂದರೆ ಸ್ಟ್ರಕ್ಚರ್ Objectives, introduction, federalism in India, historical background, federal features of Indian constitution, unitary features of Indian constitution, division of powers under Indian constitution, legislative sphere, administrative sphere, financial sphere, working of Indian. ಫೆಡರಲಿಸಮ್ ಸಮ್ಮರಿ ಕನ್ನಡಕ್ಕೆ ಅದನ್ನು ತರ್ಜುಮೆ ಮಾಡಿದಾಗ ಅನುವಾದ ಮಾಡಿದಾಗ ಕೇಂದ್ರ ಆಡಳಿತ ಮಟ್ಟದ ವ್ಯವಸ್ಥೆ ಬ್ಲಾಕ್ ಎರಡು ಘಟಕ ಐದು ಭಾರತೀಯ ಸಂಯುಕ್ತ ವ್ಯವಸ್ಥೆ ಭಾರತೀಯ ಫೆಡರಲಿಸಮ್ ಅಂದರೆ ಸಂಯುಕ್ತ ವ್ಯವಸ್ಥೆ ಅಥವಾ ಸಂಯುಕ್ತ ತತ್ವ ಇಲ್ಲಿ ಉದ್ದೇಶಗಳು ಪರಿಚಯ ಭಾರತದಲ್ಲಿ ಸಂಯುಕ್ತ ತತ್ವ ಐತಿಹಾಸಿಕ ಹಿನ್ನೆಲೆ ಭಾರತೀಯ ಸಂವಿಧಾನದ ಸಂಯುಕ್ತ ತತ್ವದ ವೈಶಿಷ್ಟ್ಯಗಳು ಭಾರತೀಯ ಸಂವಿಧಾನದ ಏಕೀಕೃತ ಲಕ್ಷಣಗಳು ಭಾರತೀಯ ಸಂವಿಧಾನದ ಅಡಿಯಲ್ಲಿ ಅಧಿಕಾರಗಳ ವಿಭಾಗ ಶಾಸಕಾಂಗ ಕ್ಷೇತ್ರ ಆಡಳಿತಾತ್ಮಕ ಕ್ಷೇತ್ರ ಆರ್ಥಿಕ ಕ್ಷೇತ್ರ ಭಾರತೀಯ ಸಂಯುಕ್ತ ತತ್ವದ ಕೆಲಸ ಹಾಗೂ ಸಾರಾಂಶವನ್ನು ನಾವು ಇಂದು ತಿಳಿಯಲಿದ್ದೇವೆ ಉದ್ದೇಶಗಳು ಕೆಳಗೆ ತಿಳಿಸಿದಂತೆ ನಾವು ಇವುಗಳನ್ನು ಕಲಿಯಲಿದ್ದೇವೆ ಭಾರತೀಯ ಒಕ್ಕೂಟದ ಆಡಳಿತ ವ್ಯವಸ್ಥೆ ಅಥವಾ ಸಂಯುಕ್ತ ವ್ಯವಸ್ಥೆ ಅಥವಾ ಸಂಯುಕ್ತ ತತ್ವ ವ್ಯವಸ್ಥೆ ಅರ್ಥ ಮತ್ತು ವೈಶಿಷ್ಟ್ಯಗಳು ಭಾರತದಲ್ಲಿ ಒಕ್ಕೂಟದ ಆಡಳಿತ ವ್ಯವಸ್ಥೆ ವ್ಯವಸ್ಥೆಯ ಗುಣಲಕ್ಷಣಗಳು ಹಾಗೂ ಭಾರತದಲ್ಲಿ ಕೇಂದ್ರ ರಾಜ್ಯ ಸಂಬಂಧಗಳ ಕೆಲಸ ಮತ್ತು ಭಾರತದಲ್ಲಿ ಫೆಡರಲಿಸಂ ಒಕ್ಕೂಟದ ಆಡಳಿತ ವ್ಯವಸ್ಥೆ ಸಂಯುಕ್ತ ವ್ಯವಸ್ಥೆ ಅಥವಾ ಸಂಯುಕ್ತ ತತ್ವ ವ್ಯವಸ್ಥೆ ಕಾರ್ಯದಲ್ಲಿ ಸಮಸ್ಯೆಗಳು ಮತ್ತು ಅಡಚಣೆಗಳು ಐದು ಪಾಯಿಂಟ್ ಒಂದು ಇಂಟ್ರೊಡಕ್ಷನ್ ಅಂದರೆ ಪರಿಚಯ ನಾವು ಒಕ್ಕೂಟದ ಆಡಳಿತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದೇವೆ ಅಂದರೆ ಫೆಡರಲಿಸಂ ಅನ್ನು ಅಳವಡಿಸಿಕೊಂಡಿದ್ದೇವೆ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡು ಹಂತದ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ ಈ ಘಟಕದಲ್ಲಿ ನಾವು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಕ್ಕೂಟದ ಆಡಳಿತ ಅಥವಾ ಫೆಡರಲ್ ವ್ಯವಸ್ಥೆಯ ವೈಶಿಷ್ಟ್ಯಗಳು ಮತ್ತು ಈ ಹಂತಗಳ ನಡುವಿನ ಸಂಬಂಧದ ಮೇಲೆ ವಿಷಯಗಳು ಕೇಂದ್ರೀಕರಿಸುತ್ತವೆ ಇದಲ್ಲದೆ ಈ ಘಟಕವು ಮೂರು ಘಟಕಗಳನ್ನು ಹೊಂದಿರುತ್ತದೆ ಅವುಗಳೆಂದರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಘಟಕದ ಭಾಗವಾಗಿ ಈ ಘಟಕಗಳನ್ನು ಸಹ ನಾವು ಚರ್ಚಿಸಲಿದ್ದೇವೆ ಭಾರತದಲ್ಲಿ ಫೆಡರಲಿಸಮ್ಮನ ಚರ್ಚೆಯನ್ನು ನಾವು ಈಗ ಪ್ರಾರಂಭಿಸಲಿದ್ದೇವೆ ಫೆಡರಲಿಸಮ್ ಇನ್ ಇಂಡಿಯಾ ಭಾರತೀಯ ಒಕ್ಕೂಟದ ಆಡಳಿತ ವ್ಯವಸ್ಥೆ ಈ ಭಾರತೀಯ ಫೆಡರಲಿಸಮ್ನ ಕೆಲವು ವೈಶಿಷ್ಟ್ಯಗಳನ್ನು ಕೆಳಗೆ ನಾವು ಚರ್ಚಿಸಬೇಕಾಗುವುದು ಅವುಗಳೆಂದರೆ ಐದು ಪಾಯಿಂಟ್ ಎರಡು ಪಾಯಿಂಟ್ ಒಂದರ ಅಡಿಯಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಕಂಡುಕೊಳ್ಳಬೇಕಾಗುತ್ತದೆ ಆಸಕವಾಗಿ ಐತಿಹಾಸಿಕವಾಗಿ ಭಾರತ ಸರ್ಕಾರ ಅಂದರೆ ಗವರ್ಮೆಂಟ್ ಆಫ್ ಇಂಡಿಯಾ ಸ್ವರೂಪದಲ್ಲಿ ಏಕೀಕೃತವಾಗಿತ್ತು ಆದಾಗ್ಯೂ ಮೊದಲನೆಯ ಮಹಾಯುದ್ಧದ ಕೊನೆಯಲ್ಲಿ ಸಂಪೂರ್ಣವಾಗಿ ಏಕೀಕೃತ ಸರ್ಕಾರವು ಭಾರತೀಯ ಆಡಳಿತ ವ್ಯವಸ್ಥೆಗೆ ಸರಿಹೊಂದುವುದಿಲ್ಲ ಎಂದು ಅರಿತುಕೊಳ್ಳಲು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯಿದೆಯು ಡಯಾರ್ಕಿಯನ್ನು ಪರಿಚಯಿಸಿತು ಇದನ್ನು ಬ್ರಿಟಿಷ್ ಭಾರತದಲ್ಲಿ ಫೆಡರಲಿಸಂನ ಮೊದಲ ಹೆಜ್ಜೆ ಎಂದು ಪರಿಗಣಿಸಿದರು ಮುಂದೆ ಭಾರತ ಸರ್ಕಾರದ ಕಾಯಿದೆ ಸಾವಿರದ ಒಂಬೈನೂರ ಮೂವತ್ತೈದರ ಜಾರಿಗೆ ನಿರ್ದಿಷ್ಟವಾಗಿ ಪ್ರಾಂತೀಯ ಸ್ವಾತಂತ್ರ್ಯತೆಯನ್ನು ಒದಗಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂವಿಧಾನ ಸಭೆಯು ಭೇಟಿಯಾದಾಗ ಭಾರತದಲ್ಲಿ ಫೆಡರಲ್ ಸ್ವರೂಪದ ಸರ್ಕಾರವನ್ನು ಹೊಂದಲು ಕೊಪ್ಪಿಗೆ ನೀಡಲಾಗಿತ್ತು ಆದರೆ ಭಾರತದ ಸಂವಿಧಾನವು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಪಠ್ಯದಲ್ಲಿ ಎಲ್ಲಿಯೂ ಫೆಡರಲಿಸಮ್ ಪದವನ್ನು ಬಳಸದೆ ಅನೇಕ ನಿಬಂಧನೆಗಳನ್ನು ಸಂಯೋಜಿಸಿತ್ತು ಐದು ಪಾಯಿಂಟ್ ಎರಡು ಪಾಯಿಂಟ್ ಎರಡು ಫೆಡರಲ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತೀಯ ಸಂವಿಧಾನದ ಫೆಡರಲ್ ವ್ಯವಸ್ಥೆ ಅಥವಾ ಭಾರತೀಯ ಒಕ್ಕೂಟದ ಆಡಳಿತ ವ್ಯವಸ್ಥೆ ಎಂದು ಕರೆಯಬಹುದು ಈ ಸಂಯುಕ್ತ ವ್ಯವಸ್ಥೆ ಅಥವಾ ಸಂಯುಕ್ತ ತತ್ವದ ವ್ಯವಸ್ಥೆ ವೈಶಿಷ್ಟ್ಯಗಳು ಗಳನ್ನು ನಾವು ಈ ಕೆಳಗಿನವುಗಳಲ್ಲಿ ನೋಡಲಿದ್ದೇವೆ ಭಾರತೀಯ ಸಂವಿಧಾನದ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳು ಈ ರೀತಿ ಇವೆ ವಿಜಿಡಿಟಿ ಅಂದರೆ ಬಿಕಿತ ಸಾಮಾನ್ಯ ಕಾನೂನುಗಳ ಅಂಗೀಕಾರಕ್ಕೆ ಹೋಲಿಸಿದರೆ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ಮಾಡುವುದು ಅತ್ಯಂತ ಕಠಿಣವಾದ ಪ್ರಕ್ರಿಯೆಯಾಗಿರುತ್ತದೆ ಕೇಂದ್ರ ಅಂದರೆ ಯೂನಿಯನ್ ಮತ್ತು ರಾಜ್ಯ ಅಂದರೆ ಸ್ಟೇಟ್ ಯೂನಿಯನ್ ಮತ್ತು ಸ್ಟೇಟ್ ಅಥವಾ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ವ್ಯಾಖ್ಯಾನಿಸುವ ಸಂವಿಧಾನದ ಆ ಭಾಗಗಳಿಗೆ ಸಂಬಂಧಿಸಿದ ತಿದ್ದುಪಡಿಗಳನ್ನು ಸಂಸತ್ತಿನಲ್ಲಿ ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರ ಮೂರನೇ ಎರಡರಷ್ಟು ಬಹುಮತದಿಂದ ಅಂಗೀಕರಿಸಬೇಕಾಗಿತ್ತು ಮತ್ತು ಒಕ್ಕೂಟ ಭಾರತದ ಅರ್ಧದಷ್ಟು ರಾಜ್ಯಗಳಿಂದ ಅಂಗೀಕರಿಸಬೇಕಾಗಿತ್ತು ನಮ್ಮ ಸಂವಿಧಾನ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಲಿಖಿತ ಸಂವಿಧಾನವಾಗಿರುತ್ತದೆ ಭಾರತದಲ್ಲಿ ನಾವು ಲಿಖಿತ ಸಂವಾದ ಸಂವಿಧಾನವನ್ನು ಹೊಂದಿದ್ದೇವೆ ಅದು ಭೂಮಿಯ ಸರ್ವೋಚ್ಚ ಕಾನೂನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ತಮ್ಮ ಅಧಿಕಾರವನ್ನು ಅದರಿಂದ ಪಡೆದುಕೊಳ್ಳುತ್ತವೆ ಇದು ಎರಡು ಹಂತದ ಸರ್ಕಾರಗಳ ನಡುವಿನ ಲಿಖಿತ ಒಪ್ಪಂದದಂತೆ ಕಾರ್ಯನಿರ್ವಹಿಸುತ್ತಿದೆ ಡಿವಿಷನ್ ಆಫ್ ಪವರ್ಸ್ ಅಧಿಕಾರಗಳ ವಿಭಾಗ ಒಕ್ಕೂಟವನ್ನು ರಚಿಸುವ ಉದ್ದೇಶವು ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ವಿಭಜನೆಯಾಗಿದೆ ಈ ಭಾರತೀಯ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಿತಿಗಳನ್ನು ವ್ಯಾಖ್ಯಾನಿಸುವ ಸಮಗ್ರ ಪ್ರಯತ್ನ ಕಂಡು ಬಂದಿದೆ. ಸಂವಿಧಾನವು ಮೂರು ಪಟ್ಟಿಗಳನ್ನು ಹೊಂದಿದೆ ಪಟ್ಟಿ ಒಂದು ಅದು ಯೂನಿಯನ್ ಪಟ್ಟಿ ಅಂದರೆ ಕೇಂದ್ರದ ಪಟ್ಟಿ ಪಟ್ಟಿ ಎರಡು ಅದು ರಾಜ್ಯ ಪಟ್ಟಿ ಅಂದರೆ ಅದು ಸ್ಟೇಟ್ ಲಿಸ್ಟ್ ಮೊದಲನೆಯದು ಸೆಂಟ್ರಲ್ ಲಿಸ್ಟ್ ಎರಡನೆಯದು ಸ್ಟೇಟ್ ಲಿಸ್ಟ್ ಮತ್ತು ಪಟ್ಟಿ ಮೂರು ಅದು ಸಮಕಾಲೀನ ಪಟ್ಟಿಯಾಗಿದೆ ಅಂದರೆ ಇಟ್ ಈಸ್ ಕನ್ಕರೆಂಟ್ ಲಿಸ್ಟ್ ಆಫ್ ಬೋತ್ ಯೂನಿಯನ್ ಅಂಡ್ ದ ಸ್ಟೇಟ್ ಕೇಂದ್ರ ಮತ್ತು ರಾಜ್ಯದ ಸಮಕಾಲನ ಪಟ್ಟಿಯಾಗಿದೆ ಪಟ್ಟಿ ಮೂರರಲ್ಲಿ ಎರಡು ಸರ್ಕಾರಗಳು ಕಾನೂನುಗಳನ್ನು ಮಾಡಬಹುದಾದ ಅವಶ್ಯಕ ಶೇಷಗಳನ್ನು ಒಳಗೊಂಡಿರುತ್ತವೆ ವಾಸ್ತವವಾಗಿ ಕೆಲವು ಕ್ಷೇತ್ರಗಳಲ್ಲಿ ಕೇಂದ್ರೀಯ ಸಮನ್ವಯವು ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಅಪೇಕ್ಷಣೀಯವಾಗಿದೆ ಮತ್ತು ಆದ್ದರಿಂದ ರಾಷ್ಟ್ರೀಯ ಮತ್ತು ಸಾಮಾನ್ಯ ಹಿತಾಸಕ್ತಿಯ ವಿಷಯಗಳನ್ನು ಎರಡು ಸರ್ಕಾರಗಳ ಏಕಕಾಲೀನ ನ್ಯಾಯವ್ಯಾಪ್ತಿಯಲ್ಲಿ ಇರಿಸಲಾಯಿತು ಎರಡು ಸರ್ಕಾರಿ ಹಂತಗಳ ನ್ಯಾಯವ್ಯಾಪ್ತಿಯನ್ನು ವ್ಯಾಖ್ಯಾನಿಸುವ ಈ ಸಮಗ್ರ ಪ್ರಯತ್ನವು ಭಾರತೀಯ ಸಂವಿಧಾನದ ಫೆಡರಲ್ ಹಕ್ಕುಗಳನ್ನು ಬೆಂಬಲಿಸುತ್ತಿದೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂದರೆ ಸ್ವತಂತ್ರ ನ್ಯಾಯಾಂಗ ಭಾರತೀಯ ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಂದ ಸರ್ಕಾರಿ ಶಾಸನಗಳ ನ್ಯಾಯಾಂಗ ಪರಿಶೀಲನೆ ವ್ಯವಸ್ಥೆಯನ್ನು ಒದಗಿಸುತ್ತಿದೆ ನ್ಯಾಯಾಂಗವು ಸಂವಿಧಾನದ ನಿಬಂಧನೆಗಳಿಗೆ ವಿರುದ್ಧವಾಗಿ ಹೋದರೆ ಅಥವಾ ಅದರ ಅಭಿಪ್ರಾಯದಲ್ಲಿ ಕಾನೂನಿನಿಂದ ನಿಗದಿಪಡಿಸಿದ ಕಾರ್ಯವಿಧಾನಕ್ಕೆ ಒಪ್ಪಿಗೆ ಇಲ್ಲದೆ ಅಂಗೀಕರಿಸಲ್ಪಟ್ಟಿದ್ದರೆ ಯಾವುದೇ ಸರ್ಕಾರದ ಕಾಯಿದೆಯನ್ನು ರದ್ದುಗೊಳಿಸಬಹುದಾಗಿದೆ ಐದನೆಯದು ಬೈ ಕ್ಯಾಮರಲಿಸಮ್ಸ್ ಅಂದರೆ ದ್ವಿಸದನ ಎರಡು ಸದನಗಳು ಈ ನಮ್ಮ ಸಂಸತ್ತಿನಲ್ಲಿ ಇವೆ ಈ ಉಭಯ ಸದನಗಳು ಎಂದರೆ ಸಂಸತ್ತಿನ ಎರಡು ಸದನಗಳು ಕೆಳಮನೆ ಲೋಯರ್ ಹೌಸ್ ಅಥವಾ ಜನರಿಂದ ನೇರವಾಗಿ ಚುನಾಯಿತ ಪ್ರತಿನಿಧಿಗಳನ್ನು ಹೊಂದಿರುವ ಜನಪ್ರಿಯ ಸದಸ್ಯ ಮತ್ತು ಫೆಡರೇಷನ್ ಘಟಕಗಳನ್ನು ಪ್ರಧಿಸುವ ಎರಡನೇ ಚೇಂಬರ್ ಅಥವಾ ಮೇಲ್ಮನೆ ಅಂದರೆ ಅಪ್ಪರ್ ಹೌಸ್ ಸೊ ಇಲ್ಲಿ ಲೋಯರ್ ಹೌಸ್ ಮತ್ತು ಅಪ್ಪರ್ ಹೌಸ್ ಎಂಬ ಎರಡು ಸಂಸತ್ತಿನ ಸದನಗಳು ಇವೆ ದಿ ಇಂಡಿಯನ್ ಫೆಡರಲಿಸಂ ಅಂದರೆ ಎರಡು ಅದು ಭಾರತೀಯ ಫೆಡರಲಿಸಂ ಭಾರತೀಯ ಸಂಸತ್ತು ಕೂಡ ದ್ವಿಸದನವಾಗಿದೆ ಇದು ಎರಡು ಸದನಗಳು ಹೊಂದಿದೆ ಅವುಗಳೆಂದರೆ ಕೆಳಮನೆ ಅಂದರೆ ಲೋಕಸಭಾ ಮತ್ತು ಮೇಲ್ಮನೆ ಅಂದರೆ ರಾಜ್ಯಗಳ ಪರಿಷತ್ತು ಅಂದರೆ ರಾಜ್ಯಸಭೆ ಕೆಳಗೆ ತಿಳಿಸಿರುವಂತೆ ಭಾರತೀಯ ಸಂವಿಧಾನವು ಏಕೀಕೃತ ಲಕ್ಷಣಗಳನ್ನು ಹೊಂದಿರುತ್ತದೆ ಐದು ಪಾಯಿಂಟ್ ಎರಡು ಪಾಯಿಂಟ್ ಮೂರು ಯುನಿಟರಿ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತೀಯ ಸಂವಿಧಾನದ ಏಕೀಕೃತ ಲಕ್ಷಣಗಳು ನಮ್ಮ ಸಂವಿಧಾನದ ಏಕೀಕೃತ ಪ್ರವೃತ್ತಿಯನ್ನು ಎತ್ತಿ ತೋರಿಸುವ ವೈಶಿಷ್ಟ್ಯಗಳನ್ನು ಕೆಳಗೆ ನಾವು ಚರ್ಚಿಸುತ್ತಿದ್ದೇವೆ ಸಂವಿಧಾನದಲ್ಲಿ ಫೆಡರೇಷನ್ ಪದದ ಅನುಪಸ್ಥಿತಿ ನಮ್ಮ ಸಂವಿಧಾನ ತಯಾರಕರು ಸಂವಿಧಾನದಲ್ಲಿ ಫೆಡರೇಷನ್ ಪದದ ಬಳಕೆಯನ್ನು ಸ್ಪಷ್ಟವಾಗಿ ತಪ್ಪಿಸಿದ್ದಾರೆ ಇದು ಭಾರತವನ್ನು ಏಕತೆಯ ಉತ್ಸಾಹದಲ್ಲಿ ಇರಿಸಲು ಸಂವಿಧಾನ ತಯಾರಕರ ಪೂರಕ ಪ್ರಯತ್ನವೆಂದು ಪರಿಗಣಿಸಬಹುದು ಭಾರತವನ್ನು ಸಂವಿಧಾನದಲ್ಲಿ ರಾಜ್ಯಗಳ ಒಕ್ಕೂಟ ಎಂದು ವಿವರಿಸಲಾಗಿದೆ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಫಾರ್ ದಿ ಯೂನಿಯನ್ ಅಂಡ್ ಸ್ಟೇಟ್ಸ್ ಒಕ್ಕೂಟ ಮತ್ತು ರಾಜ್ಯಗಳಿಗೆ ಒಂದೇ ಸಂವಿಧಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ತಮ್ಮ ಅಧಿಕಾರವನ್ನು ಸಂವಿಧಾನದಿಂದ ಪಡೆದಿವೆ ರಾಜ್ಯಗಳು ತಮ್ಮದೇ ಆದ ಸಂವಿಧಾನವನ್ನು ಹೊಂದಿಲ್ಲ ಇದು ಕಾನೂನುಗಳ ಅನುಸರಣೆಯಲ್ಲಿ ಏಕರೂಪತೆಯನ್ನು ಎತ್ತಿ ಹಿಡಿಯುತ್ತದೆ ಸಿಂಗಲ್ ಸಿಟಿಜನ್ಶಿಪ್ ಅಂದರೆ ಏಕ ಪೌರತ್ವ ಭಾರತೀಯ ಸಂವಿಧಾನವು ಉಭಯ ಪೌರತ್ವವನ್ನು ಒದಗಿಸಲು ಭಾರತದ ಪ್ರತಿಯೊಬ್ಬ ಪ್ರಜೆಯು ಹುಟ್ಟಿನಿಂದ ಭಾರತೀಯನಾಗಿ ಒಂದೇ ರಾಷ್ಟ್ರೀಯತೆಯನ್ನು ಹೊಂದಿರುತ್ತಾನೆ ಸೆಂಟರ್ಸ್ ಸುಪ್ರೀಮಿಸಿ ಅಂದರೆ ಕೇಂದ್ರದ ಶ್ರೇಷ್ಠತೆ ಸೈದ್ಧಾಂತಿಕವಾಗಿ ಒಕ್ಕೂಟದಲ್ಲಿ ಎರಡು ಸರ್ಕಾರಗಳು ಪರಸ್ಪರ ಸ್ವತಂತ್ರವಾಗಿರಬೇಕು ಮತ್ತು ಇನ್ನೊಂದರ ಸ್ವಾಯತ್ತತೆಯನ್ನು ಅತಿಕ್ರಮಿಸಲು ಯಾರಿಗೂ ಅವಕಾಶ ನೀಡಬಾರದು ಎಂಬ ನೀತಿ ಈ ನಮ್ಮ ಒಕ್ಕೂಟದಲ್ಲಿ ರಾಜ್ಯಗಳಿಗೆ ಹೋಲಿಸಿದರೆ ನಾವು ಬಲವಾದ ಕೇಂದ್ರವನ್ನು ಹೊಂದಿದ್ದೇವೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದರ ಬಲವಾದ ಸ್ಥಾನದ ಕಾರಣದಿಂದಾಗಿ ಕೇಂದ್ರವು ಪ್ರಾಂತೀಯ ಕ್ರಿಯೆಯ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ ಇದು ಒಕ್ಕೂಟದ ಮನೋಭಾವವನ್ನು ಎತ್ತಿ ಹಿಡಿಯುವುದಿಲ್ಲ ಇದು ಕೇವಲ ಅಧಿಕಾರಿಗಳ ಹಂಚಿಕೆಯೂ ಅಲ್ಲ ಆದರೆ ಇದು ರಾಜ್ಯ ಸ್ವಾಯತ್ತತೆಯ ಸಾಂವಿಧಾನಿಕ ಖಾತರಿಯಾಗಿದ್ದು ಅದು ಅಧಿಕಾರಿಗಳ ವಿತರಣೆಯನ್ನು ಫೆಡರಲಿಸಂನ ಸಾರವಾಗಿ ತೆಗೆದುಕೊಳ್ಳಲಾಗಿದೆ ಭಾರತೀಯ ಸಂದರ್ಭದಲ್ಲಿ ದೊಡ್ಡ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಪ್ರಬಲ ಕೇಂದ್ರವು ಯಾವಾಗಲೂ ರಾಜ್ಯಗಳ ಮೇಲೆ ತನ್ನ ಪ್ರಾಬಲ್ಯವನ್ನು ತೋರಿಸಬಹುದೆಂದು ತಿಳಿಸಲಾಗಿದೆ ಭಾರತದಲ್ಲಿನ ಏಕೀಕೃತ ಪ್ರದೇಶಗಳು ಸಹ ಕೇಂದ್ರ ಸರ್ಕಾರದಿಂದ ನಿರ್ವಹಿಸಲ್ಪಡುತ್ತಿವೆ ಇದನ್ನು ಹೊರತುಪಡಿಸಿ ನಲವತ್ತ ಎರಡನೇ ಸಾಂವಿಧಾನಿಕ ತಿದ್ದುಪಡಿಯು ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಗಳನ್ನು ಎದುರಿಸಲು ಯಾವುದೇ ರಾಜ್ಯದಲ್ಲಿ ಸಶಸ್ತ್ರ ಪಡೆಗಳನ್ನು ನಿಯೋಜಿಸಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡಿದೆ ಭಾರತ ಸರ್ಕಾರವು ಸಮಗ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಅನುಸರಿಸುತ್ತದೆ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯಗಳ ಸಂಯೋಜನೆಯನ್ನು ಕೇಂದ್ರವು ನಿರ್ಧರಿಸುತ್ತದೆ ಅಲ್ಲದೆ ಈ ನ್ಯಾಯಾಲಯದ ನಿರ್ಧಾರಗಳನ್ನು ರದ್ದುಗೊಳಿಸಲು ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಧಿಕಾರವನ್ನು ಕೊಟ್ಟಿರುತ್ತಾರೆ ಡಾಮಿನೆನ್ಸ್ ಆಫ್ ಪಾರ್ಲಿಮೆಂಟ್ಸ್ ಸಂಸತ್ತಿನ ಪ್ರಾಬಲ್ಯ ಸಂಸತ್ತು ಈ ಕೆಳಗಿನ ರೀತಿಯಲ್ಲಿ ಸರ್ವೋಚ್ಚ ಆಳ್ವಿಕೆ ನಡೆಸುತ್ತಿದೆ ಆರ್ಟಿಕಲ್ ಇನ್ನೂರ ನಲವತ್ತೊಂಬತ್ತರ ಪ್ರಕಾರ ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಕೋನದಿಂದ ನೋಡಿದಾಗ ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯಗಳನ್ನು ರಾಜ್ಯಸಭೆಯು ಸಂಸತ್ತಿಗೆ ವರ್ಗಾಯಿಸಬಹುದು ಆದಾಗ್ಯೂ ಇದು ತಪ್ಪು ನಿದರ್ಶನವನ್ನು ಹೊಂದಿದೆ ಎಂದು ಹೇಳಲಾಗಿದೆ ವಿವಿಧ ರಾಜಕೀಯ ಪಕ್ಷಗಳು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಬಲವನ್ನು ನೋಡಿದಾಗ ಹಿಡಿದಾಗ ಇದನ್ನು ಸಾಮಾನ್ಯವಾಗಿ ಆಶ್ರಯಿಸಲಾಗುತ್ತದೆ ಆರ್ಟಿಕಲ್ ಇನ್ನೂರ ಮೂರರ ಅಡಿಯಲ್ಲಿ ಸಂಸತ್ತು ಇಡೀ ಅಥವಾ ದೇಶದ ಯಾವುದೇ ಭಾಗಕ್ಕೆ ಕಾನೂನುಗಳನ್ನು ಮಾಡುವ ಸರ್ವೋಚ್ಚ ಅಧಿಕಾರವನ್ನು ಪಡೆದುಕೊಂಡಿದೆ ಅಂತೆಯೇ ಇದು ಯಾವುದೇ ಇತರ ದೇಶ ಅಥವಾ ದೇಶಗಳೊಂದಿಗೆ ಯಾವುದೇ ಒಪ್ಪಂದ ಹಾಗೂ ಒಪ್ಪಂದ ಮತ್ತು ಸಮಾವೇಶಗಳನ್ನು ಕಾರ್ಯಗತಗೊಳಿಸಲು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾಗಿದೆ ರಾಜ್ಯ ಶಾಸಕಾಂಗದ ಮೇಲೆ ಸಂಸದೀಯ ಪಾರಮ್ಯವನ್ನು ಸಹ ಮೂರನೇ ವಿಧಿಯಲ್ಲಿ ಸೂಚಿಸಲಾಗಿದೆ ಈ ಲೇಖನದ ಮೂಲಕ ಕೇಂದ್ರ ಸರ್ಕಾರವು ಯಾವುದೇ ಸಮಯದಲ್ಲಿ ಅಸ್ತಿತ್ವದಲ್ಲಿರುವ ಯಾವುದೇ ರಾಜ್ಯದ ಗಡಿಗಳನ್ನು ಬದಲಾಯಿಸಬಹುದಾಗಿದೆ ಅಥವಾ ಒಂದು ರಾಜ್ಯವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಅದನ್ನು ಬೇರೆ ಯಾವುದಾದರೂ ರಾಜ್ಯದೊಂದಿಗೆ ವಿಲೀನಗೊಳಿಸಬಹುದಾಗಿದೆ ಅಸ್ತಿತ್ವದಲ್ಲಿರುವ ರಾಜ್ಯದಿಂದ ಹೊಸ ರಾಜ್ಯವನ್ನೂ ಸಹ ರಚಿಸಬಹುದಾಗಿದೆ ಆರನೆಯದು ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ಸ್ ಅಂಡ್ ಅದರ್ ಐ ಅಪಾಯಿಂಟ್ಮೆಂಟ್ಸ್ ಅಂದರೆ ಗವರ್ನರ್ಗಳ ನೇಮಕಾತಿ ಮತ್ತು ಇತರ ಉನ್ನತ ನೇಮಕಾತಿಗಳು ಕೇಂದ್ರದ ಇಚ್ಛೆಯ ಮೇರೆಗೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ರಾಜ್ಯಪಾಲರು ರಾಷ್ಟ್ರಪತಿಯವರ ಸಂತೋಷದ ಮೇರೆಗೆ ಅಧಿಕಾರವನ್ನು ಹೊಂದಿರುತ್ತಾರೆ ರಾಜ್ಯಪಾಲರ ನೇಮಕ ಅಥವಾ ಪದಚ್ಯುತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಯಾವುದೇ ಪರಿಣಾಮಕಾರಿ ಹೇಳಿಕೆ ಇಲ್ಲ ರಾಜ್ಯಪಾಲರು ಕೇವಲ ಕೇಂದ್ರದ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಿರುತ್ತಿರುತ್ತಾರೆ ರಾಜ್ಯಪಾಲರ ನೇಮಕಾತಿಯ ಹೊರತಾಗಿ ರಾಜ್ಯದ ಅಧಿಕಾರ ವ್ಯಾಪ್ತಿಗೆ ಒಳಪಡುವ ಹೈಕೋರ್ಟ್ಗಳ ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಭಾರತೀಯ ಆಡಳಿತ ಸೇವೆಗಳು ಅಂದರೆ ಐಐಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮತ್ತು ಭಾರತೀಯ ಪೊಲೀಸ್ ಸೇವೆಗಳು ಇಂಡಿಯನ್ ಪೊಲೀಸ್ ಸರ್ವಿಸ್ ನಂತಹ ಆಲ್ ಇಂಡಿಯಾ ಸರ್ವಿಸ್ ಅಂದರೆ ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರವು ರಾಜ್ಯಗಳಲ್ಲಿ ಪ್ರಾಬಲ್ಯ ಹೊಂದಿದೆ ಆಲ್ ಇಂಡಿಯಾ ಸರ್ವೀಸಸ್ನ ಸದಸ್ಯರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಸಂಸತ್ತು ಹೊಸ ಆಲ್ ಇಂಡಿಯಾ ಸರ್ವೀಸನ್ನು ಅನ್ನು ರಚಿಸಬಹುದು ರಾಜ್ಯಸಭೆಯು ತನ್ನ ಎರಡನೇ ಮೂರರಷ್ಟು ಬಹುಮತದ ಸದಸ್ಯರು ಹಾಜರಿದ್ದು ಮತ ಚಲಾಯಿಸುವ ಮೂಲಕ ನಿರ್ಣಯವನ್ನು ಅಂಗೀಕರಿಸಿದರೆ ಆಲ್ ಇಂಡಿಯಾ ಸರ್ವೀಸ್ನ ಸದಸ್ಯರನ್ನು ಪೋಸ್ಟ್ ಮಾಡುವ ಮತ್ತು ಬಡ್ತಿ ನೀಡುವ ವಿಧಾನವನ್ನು ಸಹ ಕೇಂದ್ರವು ನಿರ್ಧರಿಸುತ್ತದೆ ಅಂತಹ ಅಧಿಕಾರಗಳ ವಿರುದ್ಧ ಶಿಸ್ತು ಕ್ರಮವನ್ನು ಯುನೈಟೆಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಯು ಪಿ ಎಸ್ಸಿ ಮಾತ್ರ ಪ್ರಾರಂಭಿಸಬಹುದಾಗಿದೆ ಭಾರತದ ಚುನಾವಣಾ ಆಯುಕ್ತರು ಮತ್ತು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಕೇಂದ್ರದ ಸರ್ಕಾರಿ ನೌಕರರಾಗಿರುತ್ತಾರೆ ಮತ್ತು ಅವರು ರಾಜ್ಯಗಳಿಗೂ ಸಹ ಕೆಲಸ ಮಾಡುತ್ತಾರೆ ಇದು ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಗಳಿಂದ ರಾಜ್ಯ ಸರ್ಕಾರಗಳನ್ನು ವಾಸ್ತವಿಕವಾಗಿ ನಡೆಸುತ್ತೇವೆ ಎಂಬುದನ್ನು ಪ್ರತಿಬಿಂಬಿಸುವುದನ್ನು ನಾವು ಇಲ್ಲಿ ನೋಡಬಹುದು ಏಳನೆಯದು ಪ್ರಾವಿಷನ್ಸ್ ರೆಗಾರ್ಡಿಂಗ್ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಬಂಧನೆಗಳು ಆರ್ಟಿಕಲ್ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ಮತ್ತು ಮುನ್ನೂರ ಅರವತ್ತು ತುರ್ತು ಅಧಿಕಾರಗಳನ್ನು ಒದಗಿಸುತ್ತದೆ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ಉಂಟಾದಾಗ ಅಥವಾ ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರಗಳು ಮುರಿದು ಹೋದಾಗ ಅಥವಾ ಕ್ರಮವಾಗಿ ಯಾವುದೇ ಸರ್ಕಾರದ ಆರ್ಥಿಕ ಅಸ್ಥಿರತೆ ಮತ್ತು ದಿವಾಳಿತನದ ಎರಡೂ ಷರತ್ತುಗಳ ಅಸ್ತಿತ್ವದ ಕಾರಣದಿಂದಾಗಿ ಅವುಗಳನ್ನು ಭಾರತದ ಅಧ್ಯಕ್ಷರಿಗೆ ನೀಡಲಾಗುತ್ತದೆ ಈ ಶಕ್ತಿಗಳು ತಮ್ಮ ಪರಿಣಾಮಗಳಲ್ಲಿ ಎಷ್ಟು ವ್ಯಾಪಕವಾಗಿವೆ ಎಂದರೆ ಭಾರತೀಯ ರಾಜ್ಯದ ಸ್ವರೂಪವು ಸಂಪೂರ್ಣವಾಗಿ ಏಕೀಕೃತವಾಗಿ ಬದಲಾಗುತ್ತಿದೆ ಐದು ಪಾಯಿಂಟ್ ಮೂರು ಡಿವಿಷನ್ ಆಫ್ ಪವರ್ಸ್ ಅಂಡರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಅಧಿಕಾರಗಳ ವಿಭಜನೆ ಭಾರತೀಯ ಸಂವಿಧಾನದ ಪ್ರಕಾರ ಅಧಿಕಾರಗಳ ವಿಭಜನೆಯನ್ನು ಶಾಸಕಾಂಗ ಆಡಳಿತಾತ್ಮಕ ಮತ್ತು ಹಣಕಾಸು ಎಂಬ ಮೂರು ಕ್ಷೇತ್ರಗಳಲ್ಲಿ ಸ್ಥೂಲವಾಗಿ ವಿವರಿಸಲಾಗಿದೆ ಮುಂಬರುವ ಚರ್ಚೆಗಳಲ್ಲಿ ನಾವು ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ವ್ಯವಹರಿಸಿ ನೋಡುತ್ತೇವೆ ವ್ಯವಹರಿಸಿರುವುದನ್ನು ನೋಡಿ ಅದರ ಬಗೆಗೆ ನಾವು ಕಲಿಯಲಿದ್ದೇವೆ ಮೊದಲನೆಯದು ಲೆಜಿಸ್ಲೇಟಿವ್ ಸ್ಫಿಯರ್ ಅಂದರೆ ಶಾಸಕಾಂಗ ಕ್ಷೇತ್ರ ಏಳನೇ ಅನುಬಂಧದ ಪ್ರಕಾರ ಶಾಸಕಾಂಗ ಅಧಿಕಾರಗಳನ್ನು ಮೂರು ಸಮಗ್ರ ಪಟ್ಟಿಗಳಾಗಿ ವಿಂಗಡಿಸಲಾಗಿದೆ ಈ ಪಟ್ಟಿಗಳು ಕೇಂದ್ರ ಸರ್ಕಾರದ ಪಟ್ಟಿ ಅಥವಾ ಯೂನಿಯನ್ ಪಟ್ಟಿ ಸ್ಟೇಟ್ ಲಿಸ್ಟ್ ಅಥವಾ ರಾಜ್ಯ ಪಟ್ಟಿ ಮತ್ತು ಸಮಕಾಲೀನ ಪಟ್ಟಿ ಅಂದರೆ ಕನ್ಕರೆಂಟ್ ಲಿಸ್ಟ್ ಯೂನಿಯನ್ ಪಟ್ಟಿಯಲ್ಲಿ ತೊಂಬತ್ತೇಳು ವಿಷಯಗಳನ್ನು ಒಳಗೊಂಡಿದ್ದು ಈಗ ನೂರು ವಿಷಯಗಳನ್ನು ಹೊಂದಿದೆ ಇವುಗಳಲ್ಲಿ ಕೆಲವು ರಕ್ಷಣೆ ಯುದ್ಧ ಶಾಂತಿ ರೈಲ್ವೆ ವಿದೇಶಾಂಗ ವ್ಯವಹಾರಗಳು ಇತ್ಯಾದಿಗಳನ್ನು ಒಳಗೊಂಡಿಸಿದ್ದೇವೆ ಆರಂಭದಲ್ಲಿ ಮತ್ತು ಈಗ ಅರವತ್ತಾರು ವಿಷಯಗಳನ್ನು ಹೊಂದಿರುವ ರಾಜ್ಯ ಪಟ್ಟಿಯು ಸಾರ್ವಜನಿಕ ಆರೋಗ್ಯ ಕೃಷಿ ಪೊಲೀಸ್ ನೀರಾವರಿ ಕಾರಾಗೃಹಗಳು ಇತ್ಯಾದಿ ಅರವತ್ತ ಆರು ವಿಷಯಗಳನ್ನು ಹೊಂದಿದೆ ರಾಜ್ಯಗಳ ಮೇಲೆ ಇರುವಂತಹವುಗಳು ಕಾನೂನು ಮಾಡಲು ಉಚಿತ ಈ ಹಿಂದೆ ನಲವತ್ತೇಳು ವಿಷಯಗಳನ್ನು ಹೊಂದಿದ್ದ ಮತ್ತು ಈಗ ಐವತ್ತೆರಡು ವಿಷಯಗಳನ್ನು ಒಳಗೊಂಡಿರುವ ಸಮಕಾಲೀನ ಪಟ್ಟಿಯು ಅಂದರೆ ಕನ್ಕರೆಂಟ್ ಲಿಸ್ಟ್ ಅಥವಾ ಯೂನಿಯನ್ ಅಂಡ್ ಸೆಂಟ್ರಲ್ ಲಿಸ್ಟ್ ಮತ್ತು ರಾಜ್ಯ ಸರ್ಕಾರಗಳ ಎರಡು ಶಾಸನ ಮಾಡಬಹುದಾದಂತಹಗಳಾಗಿವೆ ಆದಾಗ್ಯೂ ಸಂಘರ್ಷದ ಸಂದರ್ಭದಲ್ಲಿ ಕೇಂದ್ರವು ಮೇಲುಗೈ ಸಾಧಿಸುತ್ತಿರುತ್ತದೆ ಸಂವಿಧಾನದಲ್ಲಿನ ಅವಶೇಷಗಳನ್ನು ಕೇಂದ್ರ ಸರ್ಕಾರಕ್ಕೆ ಬಿಡಲಾಗಿದೆ ಇದು ಮೂರು ಪಟ್ಟಿಗಳಲ್ಲಿ ಯಾವುದನ್ನು ಸೇರಿಸಿದ ವಿಷಯವನ್ನು ಉಲ್ಲೇಖಿಸುತ್ತದೆ ಆರ್ಟಿಕಲ್ ಇನ್ನೂರ ನಲವತ್ತ ಒಂಬತ್ತರ ಪ್ರಕಾರ ರಾಜ್ಯಸಭೆಯು ಅದರ ಮೂರನೇ ಎರಡರಷ್ಟು ಬಹುಮತದ ಸದಸ್ಯರು ಉಪಸ್ಥಿತರಿದ್ದು ಮತ ಚಲಾಯಿಸುವ ಮೂಲಕ ನಿರ್ಣಯವನ್ನು ಅಂಗೀಕರಿಸಬಹುದು ಎಂಬ ವ್ಯಾಖ್ಯಾನವಿದೆ ಮತ್ತು ರಾಜ್ಯ ಪಟ್ಟಿಯಲ್ಲಿರುವ ನಿರ್ದಿಷ್ಟ ವಿಷಯವು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಮತ್ತು ಶಾಸನ ಮಾಡಲು ಸಂಸತ್ತಿಗೆ ವರ್ಗಾಯಿಸಲು ಅವಕಾಶವಿರುತ್ತದೆ ಇದಲ್ಲದೆ ತುರ್ತು ಪರಿಸ್ಥಿತಿಯಲ್ಲಿ ಸಂಸತ್ತು ಇಡಿ ರಾಜ್ಯದ ವಿಷಯಗಳ ಮೇಲೆ ಶಾಸನ ಮಾಡುವ ಅಧಿಕಾರವನ್ನು ಪಡೆದಿದೆ ಆರ್ಟಿಕಲ್ ಇನ್ನೂರ ಐವತ್ತರ ಪ್ರಕಾರ ತುರ್ತು ಪರಿಸ್ಥಿತಿಯನ್ನು ನಿಲ್ಲಿಸಿದ ಆರು ತಿಂಗಳ ಅವಧಿ ಮುಗಿದ ನಂತರ ಅಂತಹ ಶಾಸನವು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಅದೇ ರೀತಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳ ಶಾಸಕಾಂಗಗಳು ಸಂಸತ್ತಿಗೆ ಹಾಗೆ ಮಾಡಲು ಅಗತ್ಯವಿದ್ದರೆ ಕೇಂದ್ರ ಸಂಸತ್ತು ಯಾವುದೇ ರಾಜ್ಯದ ವಿಷಯದ ಮೇಲೆ ಶಾಸನ ಮಾಡಬಹುದಾಗಿದೆ ಈ ಮೂರು ಪಟ್ಟಿಗಳ ಅಡಿಯಲ್ಲಿ ಆಯ್ದ ಕೆಲವು ವಿಷಯಗಳನ್ನು ಕೆಳಗಿನ ಚಾರ್ಟ್ನಲ್ಲಿ ಚಿತ್ರಿಸಲಾಗಿದೆ ಉದಾಹರಣೆಗೆ ಕೆಲವು ಆಯ್ದ ವಿಷಯಗಳು ಒಕ್ಕೂಟ ಪಟ್ಟಿ ಅಂದರೆ ಸೆಂಟ್ರಲ್ ಲಿಸ್ಟ್ ರಕ್ಷಣೆ ವಿದೇಶಾಂಗ ವ್ಯವಹಾರಗಳು ಬ್ಯಾಂಕಿಂಗ್ ಕರೆನ್ಸಿ ಮತ್ತು ನಾಣ್ಯ ವಿಮೆ ನೌಕಾ ಸೇನೆ ಮತ್ತು ವಾಯುಪಡೆ ಸಿಬಿಐ ಯುದ್ಧ ಮತ್ತು ಶಾಂತಿ ಪೌರತ್ವ ಹಸ್ತಾಂತರ ರೈಲ್ವೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಅಂತರರಾಜ್ಯ ವ್ಯಾಪಾರ ವಿದೇಶಿ ಸಾಲಗಳು ಮತ್ತು ಪರಮಾಣು ಶಕ್ತಿ ಇತ್ಯಾದಿ ರಾಜ್ಯ ಪಟ್ಟಿ ಅರವತ್ತರ ಐಟಮ್ಗಳಲ್ಲಿ ಸ್ಟೇಟ್ ಲಿಸ್ಟ್ನಲ್ಲಿ ಪೊಲೀಸ್ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಮದ್ಯ ಕೃಷಿ ಮೀನುಗಾರಿಕೆ ಕಾರಾಗೃಹಗಳು ನೀರಾವರಿ ಮಾರುಕಟ್ಟೆ ಮತ್ತು ಮೇಳಗಳು ಹಣ ಸಾಲ ನೀಡುವ ಭೂಕಂದಾಯ ರಾಜ್ಯ ಸಾರ್ವಜನಿಕ ಸೇವೆ ತೆರಿಗೆ ಪ್ರಾಣಿಗಳು ಮತ್ತು ದೋಣಿಗಳ ಮೇಲಿನ ವಾಹನ ತೆರಿಗೆಗಳ ಮೇಲಿನ ವೃತ್ತಿಗಳ ತೆರಿಗೆ ಸಮಕಾಲೀನ ಪಟ್ಟಿ ಅಂದರೆ ಕನ್ಕರೆಂಟ್ ಲಿಸ್ಟ್ ಐವತ್ತೆರಡು ಇದ್ದಾವೆ ಸಿವಿಲ್ ಪ್ರೊಸೀಜರ್ ಕೋಡ್ ಕ್ರಿಮಿನಲ್ ಕಾನೂನು ಮತ್ತು ಕಾರ್ಯವಿಧಾನ ಶಿಕ್ಷಣ ಮದುವೆ ಕಾರ್ಮಿಕ ಕಲ್ಯಾಣ ಒಪ್ಪಂದ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ ಟ್ರಸ್ಟ್ಗಳು ದಿವಾಳಿ ಮತ್ತು ದಿವಾಳಿ ಅರಣ್ಯಗಳು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳ ರಕ್ಷಣೆ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆಗಟ್ಟುವಿಕೆ ಜನಸಂಖ್ಯೆ ನಿಯಂತ್ರಣ ಮತ್ತು ಕುಟುಂಬ ಯೋಜನೆ ಐದು ಪಾಯಿಂಟ್ ಮೂರು ಪಾಯಿಂಟ್ ಎರಡು ಅಡ್ಮಿನಿಸ್ಟ್ರೇಟಿವ್ ಸ್ಫಿಯರ್ ಅಂದರೆ ಆಡಳಿತಾತ್ಮಕ ಕ್ಷೇತ್ರ ಭಾರತೀಯ ಸಂವಿಧಾನದ ಇನ್ನೂರ ಐವತ್ತ ಏಳು ಇನ್ನೂರ ಐವತ್ತ ಎಂಟು ಇನ್ನೂರ ಅರವತ್ತ ಎರಡು ಮತ್ತು ಇನ್ನೂರ ಅರವತ್ತರ ಮೂರನೇ ವಿಧಿಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತಾತ್ಮಕ ವ್ಯವಸ್ಥೆಗೆ ಸಂಬಂಧಿಸಿರುತ್ತವೆ ಇನ್ನೂರ ಐವತ್ತೇಳನೇ ವಿಧಿಯು ರಾಜ್ಯಗಳು ತಮ್ಮ ಕಾರ್ಯನಿರ್ವಾಹಕ ಅಧಿಕಾರವನ್ನು ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರಿಗಳ ವ್ಯಾಯಾಮಕ್ಕೆ ಅಡ್ಡಿಯಾಗದಂತೆ ಅಥವಾ ಪೂರ್ವಾಗ್ರಹ ಪಡಿಸದ ರೀತಿಯಲ್ಲಿ ಚಲಾಯಿಸುತ್ತದೆ ಎಂದು ಒದಗಿಸುತ್ತದೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಕೇಂದ್ರ ಸರ್ಕಾರ ಒಂದು ರಾಜ್ಯಕ್ಕೆ ನಿರ್ದೇಶನಗಳನ್ನು ನೀಡಬಹುದು ಈ ಉದ್ದೇಶಕ್ಕಾಗಿ ಅಗತ್ಯವಿರುವಂತೆ ಅದು ಕಾಣಿಸಿಕೊಳ್ಳಬಹುದು ಇನ್ನೂರ ಐವತ್ತೆಂಟನೇ ವಿಧಿಯು ಅಧ್ಯಕ್ಷರು ಶರತ್ತ ಅಥವಾ ಬೇಷರತ್ತಾಗಿ ಒಕ್ಕೂಟದ ಕಾರ್ಯನಿರ್ವಾಹಕ ಅಧಿಕಾರವನ್ನು ವಿಸ್ತರಿಸುವ ರಾಜ್ಯಗಳ ಕಾರ್ಯಗಳಿಗೆ ಊಹಿಸಿಕೊಡಬಹುದು ಎಂದು ಒದಗಿಸುತ್ತದೆ ಇನ್ನೂರ ಅರವತ್ತ ಎರಡನೇ ವಿಧಿಯು ಯಾವುದೇ ತೀರ್ಪು ನೀಡಲು ಕಾನೂನನ್ನು ಒದಗಿಸಲು ಅಧ್ಯಕ್ಷರಿಗೆ ಅಧಿಕಾರ ನೀಡುತ್ತದೆ ನದಿ ನೀರಿನ ಬಳಕೆ ವಿತರಣೆ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಗಳ ನಡುವಿನ ವಿವಾದ ಅನುಚ್ಛೇದ ಇನ್ನೂರ ಅರವತ್ತ ಮೂರರ ಅಂತರ ರಾಜ್ಯ ಮಂಡಳಿಯು ಸ್ಥಾಪನೆಗೆ ಮಂಡಳಿಯ ಸ್ಥಾಪನೆಗೆ ಸಂಬಂಧಿಸಿದೆ ಈ ಎಲ್ಲ ನಿಬಂಧನೆಗಳು ಸರ್ಕಾರದ ಎರಡು ಹಂತಗಳ ನಡುವೆ ಸೌಹಾರ್ದಯುತ ಸಂಬಂಧವನ್ನು ಖಚಿತಪಡಿಸುತ್ತವೆ ಆದಾಗ್ಯೂ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಯನಿರ್ವಾಹಕ ಅಧಿಕಾರದ ವ್ಯಾಯಾಮದ ವಿರುದ್ಧ ರಾಜ್ಯಕ್ಕೆ ನಿರ್ದೇಶನಗಳನ್ನು ನೀಡುವ ಅಧಿಕಾರವು ಕೇಂದ್ರದಲ್ಲಿದೆ ಐದು ಪಾಯಿಂಟ್ ಮೂರು ಪಾಯಿಂಟ್ ಮೂರು ಫೈನಾನ್ಷಿಯಲ್ ಸ್ಫಿಯರ್ಸ್ ಅಂದರೆ ಆರ್ಥಿಕ ಕ್ಷೇತ್ರ ಫೆಡರಲ್ ಸ್ಥಾಪನೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಗಳ ವಿಭಜನೆಯು ಹಣಕಾಸಿನ ಅಧಿಕಾರಗಳು ಮತ್ತು ಸಂಪನ್ಮೂಲಗಳ ವಿಭಜನೆಯೊಂದಿಗೆ ಸಮಾನವಾಗಿ ಇರಬೇಕಾಗುತ್ತದೆ ಸಂವಿಧಾನದ ಇನ್ನೂರ ಅರವತ್ನಾಲ್ಕರಿಂದ ಮುನ್ನೂರನೇ ವಿಧಿಯು ಹಣಕಾಸಿನ ಸಂಪನ್ಮೂಲಗಳ ಹಂಚಿಕೆಯನ್ನು ಒದಗಿಸುತ್ತದೆ ಎಕ್ಸ್ಕ್ಲೂಸಿವ್ ಫೈನಾನ್ಷಿಯಲ್ ಸೋರ್ಸಸ್ ಆಫ್ ಯೂನಿಯನ್ ಗವರ್ನಮೆಂಟ್ ಅಂದರೆ ಕೇಂದ್ರ ಸರ್ಕಾರದ ವಿಶೇಷ ಆರ್ಥಿಕ ಮೂಲಗಳು ಒಕ್ಕೂಟದ ಡೊಮೇನ್ ಅಡಿಯಲ್ಲಿ ಪ್ರತ್ಯೇಕವಾಗಿ ಆದಾಯದ ಮೂಲಗಳನ್ನು ಸೆಂಟ್ರಲ್ ಲಿಸ್ಟ್ ಅಥವಾ ಯೂನಿಯನ್ ಲಿಸ್ಟ್ ಅಥವಾ ಕೇಂದ್ರದ ಪಟ್ಟಿಯಲ್ಲಿ ಎಣಿಸಲಾಗಿದೆ ಕಾರ್ಪೊರೇಟ್ ತೆರಿಗೆ ಕರೆನ್ಸಿ ವಿದೇಶಿ ವಿನಿಮಯ ಕಸ್ಟಮ್ಸ್ ಮತ್ತು ರಫ್ ರಫ್ತು ಸುಂಕಗಳು ಆದಾಯ ತೆರಿಗೆ ಎಸ್ಟೇಟ್ ಸುಂಕ ಪೋಸ್ಟ್ಗಳು ಮತ್ತು ಟೆಲಿಗ್ರಾಫ್ಗಳು ರೈಲ್ವೆ ಇತ್ಯಾದಿಗಳು ಈ ಪಟ್ಟಿಯ ಅಡಿಯಲ್ಲಿ ಬರುತ್ತವೆ ಫೈನಾನ್ಷಿಯಲ್ ಸೋರ್ಸಸ್ ಆಫ್ ಸ್ಟೇಟ್ ಗವರ್ನಮೆಂಟ್ಸ್ ರಾಜ್ಯ ಸರ್ಕಾರಗಳ ಆರ್ಥಿಕ ಮೂಲಗಳು ಕ್ಯಾಪಿಟೇಷನ್ ತೆರಿಗೆಗಳು ಕೃಷಿ ಭೂಮಿಗೆ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂತೆ ಸುಂಕಗಳು ಕೃಷಿ ಆದಾಯದ ಮೇಲಿನ ತೆರಿಗೆಗಳು ಭೂ ಆದಾಯ ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆಗಳು ರಾಜ್ಯಗಳಲ್ಲಿ ಉತ್ಪಾದಿಸುವ ಅಥವಾ ತಯಾರಿಸಿದ ಸರಕುಗಳ ಮೇಲಿನ ಅಬಕಾರಿ ಸುಂಕ ಉದಾಹರಣೆಗೆ ಮದ್ಯ ಅಪೀಮು ಇತ್ಯಾದಿ ವಿದ್ಯುತ್ ಬಳಕೆಯ ಮೇಲಿನ ತೆರಿಗೆಗಳು ದಿನಪತ್ರಿಕೆಗಳ ಹೊರತಾಗಿ ಸರಕುಗಳ ಮಾರಾಟದ ಮೇಲಿನ ತೆರಿಗೆಗಳು ರಸ್ತೆ ಅಥವಾ ಒಳನಾಡಿನ ಜಲಮಾರ್ಗಗಳ ಮೂಲಕ ಸಾಗಿಸುವ ಸರಕುಗಳು ಮತ್ತು ಪ್ರಯಾಣಿಕರ ಮೇಲಿನ ತೆರಿಗೆಗಳು ಐಷಾರಾಮಿಗಳ ಮೇಲಿನ ತೆರಿಗೆಗಳು ಮತ್ತು ಮನರಂಜನೆ ಮತ್ತು ವಿನೋದಗಳ ಮೇಲಿನ ತೆರಿಗೆಗಳು ರಾಜ್ಯಗಳ ಆದಾಯದ ಮೂಲಗಳಾಗಿವೆ ಒಕ್ಕೂಟದಿಂದ ವಿಧಿಸಲಾದ ತೆರಿಗೆಗಳು ರಾಜ್ಯದಿಂದ ಸಂಗ್ರಹಿಸಲ್ಪಟ್ಟ ಮತ್ತು ಸ್ವಾಧೀನಪಡಿಸಿಕೊಂಡ ಭಾರತೀಯ ಫೆಡರಲಿಸಂ ಇನ್ನೂರ ಅರವತ್ತೆಂಟನೇ ವಿಧಿಯು ಕೆಲವು ತರಬೇತಿಗಳನ್ನು ಯೂನಿಯನ್ ಅಥವಾ ಕೇಂದ್ರ ಸರ್ಕಾರ ವಿಧಿಸುತ್ತದೆ ಅದನ್ನು ರಾಜ್ಯಗಳಿಂದ ಸಂಗ್ರಹಿಸಲಾಗುತ್ತಿದೆ ಹಾಗೂ ಅದನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ ಅವುಗಳೆಂದರೆ ವಿನಿಮಯದ ಬಿಲ್ಲುಗಳು ಚೆಕ್ಗಳು ಪ್ರಾಮಿಸರಿ ನೋಟುಗಳು ಸಾಲದ ಬಿಲ್ಗಳು ಸಾಲದ ಪತ್ರಗಳು ವಿಮಾ ಪಾಲಿಸಿಗಳು ಷೇರುಗಳ ವರ್ಗಾವಣೆ ಇತ್ಯಾದಿಗಳ ಮೇಲಿನ ಮುದ್ರಾಂಕ ಸುಂಕಗಳು ಆಲ್ಕೋಹಾಲ್ ಮತ್ತು ಅಪೀಮು ಹೊಂದಿರುವ ಔಷಧೀಯ ಮತ್ತು ಟಾಯ್ಲೆಟ್ ಸಿದ್ಧತೆಗಳ ಮೇಲಿನ ಅಬಕಾರಿ ಸುಂಕಗಳು ಹಾಗೂ ಟ್ಯಾಕ್ಸಸ್ ಲಿವಿಡ್ ಆ್ಯಂಡ್ ಕಲೆಕ್ಟೆಡ್ ಬೈ ಯೂನಿಯನ್ ಬಟ್ ಅಸೈನ್ ಟು ಸ್ಟೇಟ್ಸ್ ಒಕ್ಕೂಟದಿಂದ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ಈ ತೆರಿಗೆಗಳನ್ನು ರಾಜ್ಯಗಳಿಗೆ ನಿಯೋಜಿಸಲಾಗಿದೆ ಸಂವಿಧಾನದ ಇನ್ನೂರ ಅರವತ್ತ ಒಂಬತ್ತನೇ ವಿಧಿಯು ಕೇಂದ್ರ ಸರ್ಕಾರವು ವಿಧಿಸುವ ಮತ್ತು ಸಂಗ್ರಹಿಸುವ ರಾಜ್ಯಗಳಿಗೆ ನಿಯೋಜಿಸಲಾದ ಸುಂಕಗಳು ಮತ್ತು ತೆರಿಗೆಗಳನ್ನು ಒದಗಿಸುತ್ತದೆ ಇವುಗಳಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಎಸ್ಟೇಟ್ ಸುಂಕ ರೈಲ್ವೆ ದರಗಳು ಮತ್ತು ಸರಕು ಸಾಗಣೆಯ ಮೇಲಿನ ತೆರಿಗೆಗಳು ಪತ್ರಿಕೆಗಳ ಮಾರಾಟ ಖರೀದಿಯ ಮೇಲಿನ ತೆರಿಗೆಗಳು ಮತ್ತು ಟರ್ಮಿನಲ್ ತೆರಿಗೆಗಳು ಸಹ ಸೇರಿವೆ ಮೇಲಿನವುಗಳ ಜೊತೆಗೆ ತೆರಿಗೆಗಳ ನಿಬಂಧನೆಯೂ ಇದೆ ಇವುಗಳನ್ನು ಒಕ್ಕೂಟವು ವಿಧಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ ಆದರೆ ಆದಾಯ ಮತ್ತು ಅಬಕಾರಿ ಸುಂಕದಂತಹ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವಿತರಿಸಲಾಗುತ್ತದೆ ರಾಜ್ಯಗಳಿಗೆ ಅನುದಾನದ ನಿಬಂಧನೆ ಇದೆ ಇನ್ನೂರ ಎಪ್ಪತ್ತೈದು ಮತ್ತು ಇನ್ನೂರ ಎಂಬತ್ತ ಎರಡನೇ ವಿಧಿಗಳು ಷರತ್ತುಬದ್ಧ ಮತ್ತು ಬೇಷರತ್ತಾದ ಅನುದಾನಕ್ಕಾಗಿ ವಿಸ್ತಾರವಾದ ಅಗತ್ಯವಿರುವ ರಾಜ್ಯಗಳಿಗೆ ಅನುದಾನವನ್ನು ನೀಡಬಹುದು ರಾಜ್ಯಗಳು ತಮ್ಮ ನಿರ್ದಿಷ್ಟ ಯೋಜನೆಗಳಿಗೆ ಎರವಲು ಪಡೆಯಲು ವಿನಂತಿಗಳನ್ನು ಮಾಡಬಹುದು ಇನ್ನೂರ ಎಂಬತ್ತು ಐದು ವರ್ಷಗಳ ಮಧ್ಯಂತರದಲ್ಲಿ ಅಧ್ಯಕ್ಷರಿಂದ ನೇಮಕಗೊಳ್ಳಲು ಹಣಕಾಸು ಆಯೋಗವನ್ನು ಒದಗಿಸುತ್ತದೆ ಆಯೋಗವು ರಾಜ್ಯಗಳ ಅಗತ್ಯತೆಗಳ ಮೌಲ್ಯಮಾಪನಕ್ಕೆ ಜವಾಬ್ದಾರವಾಗಿದೆ ಮತ್ತು ಅದರ ಪ್ರಕಾರ ಅಗತ್ಯವಿರುವ ಹಣಕಾಸಿನ ಸಹಾಯಕ್ಕಾಗಿ ಶಿಫಾರಸು ಮಾಡುತ್ತದೆ ಹಾಗಾಗಿ ಇದು ರಾಜ್ಯಗಳಿಗೆ ಸಹಾಯದ ಅನುದಾನವನ್ನು ನಿಯಂತ್ರಿಸಬೇಕಾದ ತತ್ವಗಳನ್ನು ಸಹ ಸೂಚಿಸುತ್ತದೆ ಐದು ಪಾಯಿಂಟ್ ನಾಲ್ಕು ಭಾರತೀಯ ಫೆಡರಲಿಸಂನ ಕೆಲಸ ಭಾರತದಲ್ಲಿನ ಫೆಡರಲ್ ಸ್ವರೂಪದ ಬಗ್ಗೆ ಮೂಲಭೂತ ಸಾಂವಿಧಾನಕ ಚೌಕಟ್ಟಿನ ಮೂಲಕ ಹೋದ ನಂತರ ಇದರ ನಿಜವಾದ ಕೆಲಸವನ್ನು ವಿಶ್ಲೇಷಿಸುವುದು ಆಸಕ್ತಿದಾಯಕವಾಗಿದೆ ಸಾಂವಿಧಾನಿಕ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರದ ಕಡೆಗೆ ಅಧಿಕಾರಗಳ ಸ್ಪಷ್ಟ ವಾಲುವಿಕೆ ಇದೆ ರಾಜ್ಯ ಪಟ್ಟಿಗೆ ಹೋಲಿಸಿದರೆ ಯೂನಿಯನ್ ಪಟ್ಟಿಯು ಸುಮಾರು ಎರಡು ಪಟ್ಟು ಐಟಮ್ಗಳನ್ನು ಹೊಂದಿದೆ ಮತ್ತು ಇದು ಏಕಕಾಲಿಕ ಪಟ್ಟಿಯ ಸಂದರ್ಭದಲ್ಲಿ ಕೇಂದ್ರ ಆದ್ಯತೆಯ ನಿಬಂಧನೆಗಳಿಂದ ಮತ್ತಷ್ಟು ಬಡ ಬಲಪಡಿಸಲ್ಪಟ್ಟಿದೆ ಕೆಲವು ವಿದ್ವಾಂಸರು ನಮ್ಮ ಸಂವಿಧಾನದಲ್ಲಿನ ಏಕಪಕ್ಷೀಯ ಪಕ್ಷಪಾತವು ಅದರ ನಿಜವಾದ ಕೆಲಸದಲ್ಲಿ ಮತ್ತಷ್ಟುಹೋಗಿದೆ ಎಂದು ಕಂಡುಕೊಂಡಿದ್ದಾರೆ ಕೇಂದ್ರದ ಅನುದಾನಗಳ ಮೇಲೆ ರಾಜ್ಯಗಳ ಹೆಚ್ಚುತ್ತಿರುವ ಅವಲಂಬನೆ ಮತ್ತು ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ತರಲು ಒಕ್ಕೂಟದ ಯೋಜನಾ ಯಂತ್ರಗಳ ಪ್ರಾಬಲ್ಯವು ಒಕ್ಕೂಟದ ಬೃಹತ್ ಹಣಕಾಸಿನ ಅಧಿಕಾರಿಗಳು ಇದನ್ನು ದೃಢೀಕರಿಸುತ್ತವೆ ವಾಸ್ತವವಾಗಿ ಈ ಎರಡೂ ನಿಯಂತ್ರಗಳು ಏಕರೂಪತೆ ರಾಷ್ಟ್ರೀಯ ಶಕ್ತಿಯನ್ನು ತರುವ ಗುರಿಯನ್ನು ಹೊಂದಿವೆ ಮತ್ತು ತ್ವರಿತ ಅಭಿವೃದ್ಧಿ ಸೌಹಾರ್ದತೆ ಮತ್ತು ರಾಷ್ಟ್ರೀಯ ಪ್ರಗತಿಗೆ ಭಂಗ ತರುವ ಉದ್ದೇಶ ಹೊಂದಿರುವ ಕೋಮುವಾದ ಭಾಷಾಭಿಮಾನ ಅಥವಾ ಭಯೋತ್ಪಾದನೆಯ ಪ್ರತ್ಯೇಕತಾವಾದಿ ಶಕ್ತಿಗಳ ವಿರುದ್ಧ ಹೋರಾಡಲು ಪ್ರಬಲವಾದ ಕೇಂದ್ರವು ಅಗತ್ಯವೆಂದು ತೋರುತ್ತದೆ ಆದಾಗ್ಯೂ ಒಕ್ಕೂಟ ಮತ್ತು ಕೆಲವು ರಾಜ್ಯಗಳ ನಡುವಿನ ಸಂಘರ್ಷಗಳ ಹೊರತಾಗಿಯೂ ನಾವು ಇನ್ನು ಸಹಕಾರಿ ಫೆಡರಲಿಸಂ ಮನೋಭಾವವನ್ನು ಹೊಂದಿದ್ದೇವೆ ಸರ್ಕಾರಿಯ ಕಮಿಷನ್ ರಿಪೋರ್ಟ್ ಸರ್ಕಾರಿಯ ಆಯೋಗದ ವರದಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧ ಮತ್ತು ಅಧಿಕಾರದ ಸಮತೋಲವನ್ನು ಪರಿಶೀಲಿಸಲು ಮತ್ತು ಬದಲಾವಣೆಗಳನ್ನು ಸೂಚಿಸಲು ಕೇಂದ್ರ ಸರ್ಕಾರವು ನ್ಯಾಯಮೂರ್ತಿ ರಂಜಿತ್ ಸಿಂಗ್ ಸರ್ಕಾರಿಯ ನೇತೃತ್ವದ ಮೂರು ಸದಸ್ಯರ ಆಯೋಗವನ್ನು ನೇಮಿಸಿತ್ತು ಆಯೋಗವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಇದು ಸಂವಿಧಾನದಲ್ಲಿ ಮೂಲಭೂತವಾಗಿ ಏನು ತಪ್ಪಿಲ್ಲ ಎಂದು ಸ್ಪಷ್ಟವಾಗಿ ಕಂಡುಬಂದಿಲ್ಲ ಆದರೆ ಬಲವಾದ ಕೇಂದ್ರವನ್ನು ಹೊಂದಲು ಒತ್ತಾಯಿಸಿತು ಮತ್ತು ಅದು ಇಲ್ಲದೆ ಎಲ್ಲವೂ ಒಣಗಿ ಹೋಗುತ್ತದೆ ಎಂದು ಹೇಳಿದೆ ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತಾ ಭಾರತವು ಒಕ್ಕೂಟದ ರಾಜ್ಯವಾಗಿರುವ ಹಿನ್ನೆಲೆಯಲ್ಲಿ ಅದು ಕೇವಲ ಕೇಂದ್ರವಲ್ಲ ಆದರೆ ರಾಜ್ಯಗಳಾದ ಒಕ್ಕೂಟದ ಘಟಕಗಳು ಅಷ್ಟೇ ಮುಖ್ಯವಾದುದು ಎಂದು ಅದು ಅಗತ್ಯವಾಗಿ ಹೇಳಲಾಗಿದೆ